ಶ್ರೀ ಕಲ್ಕಿಯ ಇಂದಿನ ಪವಾಡ ಇದು ಪುಣೆಯ ಪ್ರಶಾಂತ್ ಡೋಂಗ್ರೆ ಅನ್ನುವವರಿಗೆ ಆದಂತಹ ಅನುಭವ ಅವರು ಹೀಗೆ ಹೇಳುತ್ತಾರೆ ನನಗೆ ಆರಂಭದಿಂದಲೂ ಮುಕ್ತಿಯ ಹಂಬಲವಿದ್ದುದರಿಂದ ಅದನ್ನು ಪಡೆಯುವ ತಪನೆಯಿತ್ತು ಅದರ ಹಂಬಲ ಎಷ್ಟರ ಮಟ್ಟಿಗಿತ್ತೆಂದರೆ ನಾನು ಸನ್ಯಾಸವನ್ನು ತೆಗೆದುಕೊಳ್ಳಬೇಕೆಂದು ಬಯಸಿದ್ದೆ ಆದರೆ ಈಗ ನಾನು ಎಂಬ ಭಾವವು ಮಾಯವಾಗಿದೆ ನಾನು ಯಾರು ಅಥವಾ ನಾನು ಏನು ಎಂಬುದನ್ನು ಹೇಳಲಾರೆ ನಾನು ಎನ್ನುವುದು ಇದೆಯೇ ಎಂದು ಹೇಳಲು ಕೂಡ ಸಾಧ್ಯವಾಗುತ್ತಿಲ್ಲ ಆಸೆಗಳು ಇವೆ ಆದರೆ ಹಾತೊರೆಯುವಿಕೆ ಇಲ್ಲ ನಾನು ಚಾರ್ಜ್ಗಳನ್ನು ಸ್ಪಷ್ಟವಾಗಿ ನೋಡಬಲ್ಲೆ ಕೆಲಸಗಳು ಸ್ವಯಂಚಾಲಿತವಾಗಿ ಸಂಭವಿಸುತ್ತಿವೆ ವೈಯಕ್ತಿಕ ಎನ್ನುವುದೇನೂ ಇಲ್ಲ ನನಗೆ ಬಲವಾದ ನಾನು ಎನ್ನುವ ಪ್ರಜ್ಞೆ ಇಲ್ಲದಿರುವುದರಿಂದ ಯಾವುದೇ ವೈಯಕ್ತಿಕ ದುಃಖವಿದೆ ಎಂದು ನಾನು ಹೇಳಲಾರೆ ದುಃಖವಿದೆ ಅಷ್ಟೇ ನಾನು ಅದನ್ನು ನನ್ನ ದುಃಖ ಎಂದು ಗುರುತಿಸುವುದಿಲ್ಲ ನಾನು ಜೀವನದೊಂದಿಗೆ ಪ್ರವಹಿಸುತ್ತಿದ್ದೇನೆ ಅಲ್ಲಿ ಅಷ್ಟೇನೂ ಪ್ರತಿರೋಧವಿಲ್ಲ ನಾನು ಸುಮ್ಮನೆ ಕುಳಿತು ಕಣ್ಣುಗಳನ್ನು ಮುಚ್ಚುತ್ತೇನೆ ಅಷ್ಟೇ ಬೇರೇನೂ ಮಾಡುವುದಿಲ್ಲ ಮತ್ತು ಶಾಂತಿ ಮತ್ತು ಮೌನಕ್ಕೆ ಸುಲಭವಾಗಿ ಒಳಗಾಗುತ್ತೇನೆ ದೇಹದ ಒಂದು ನಿರ್ದಿಷ್ಟ ಭಾಗದಲ್ಲಿ ನೋವು ಏಕೆ ಸಂಭವಿಸುತ್ತದೆ ಎಂದು ನನಗೆ ತಿಳಿದಿದೆ ಅಲ್ಲಿ ಯಾವ ಚಾರ್ಜ್ಗಳು ಪ್ರತಿರೋಧ ಅಥವಾ ಆಲೋಚನೆಗಳು ಸಿಕ್ಕಿಕೊಂಡಿವೆ ಎಂಬುದನ್ನು ನಾನು ನೋಡಬಲ್ಲೆ ಸ್ವಲ್ಪ ಸಮಯ ಗಮನವನ್ನು ಕೇಂದ್ರೀಕರಿಸಿದ ನಂತರ ನಾನು ಆ ನೋವಿನಿಂದ ಹೊರಬರಲು ಸಾಧ್ಯವಾಗುತ್ತಿದೆ ನಾನು ಜೀವನದಲ್ಲಿ ನಾನೇನಾಗಬೇಕೆಂಬ ಗುರಿಯನ್ನು ಕಂಡುಹಿಡಿದಿದ್ದೇನೆ ಸಾವಿನ ನಂತರವೂ ಸೇರಿದಂತೆ ನಾನು ಅದನ್ನು ಸಂಪೂರ್ಣವಾಗಿ ದೃಶ್ಯವಾಗಿ ಚಿತ್ರಿಸಿಕೊಂಡಿದ್ದೇನೆ ಈ ಗುರಿಯನ್ನು ಪೂರೈಸಲು ಅಥವಾ ಸಾಧಿಸಲು ಹೆಚ್ಚು ಆಕ್ರಮಣಶೀಲತೆ ಪ್ರಯತ್ನಗಳು ಚಿಂತನೆ ಅಥವಾ ಯಾವುದೇ ಯೋಜನೆಗಳಿಲ್ಲ ಚಟುವಟಿಕೆಗಳು ನಿಂತಿವೆ ಪ್ರತಿದಿನ ಏನು ಮಾಡಬೇಕೆಂಬ ವಿಷಯಗಳು ಬಹಿರಂಗವಾಗುತ್ತಿದ್ದಂತೆ ಕ್ರಿಯೆಯು ಸರಳವಾಗಿ ನಡೆಯುತ್ತಿದೆ ನಾನು ಔಟ್ ಆಫ್ ದಿ ಬಾಡಿ ಅನುಭವವನ್ನು ಹೊಂದಿದ್ದೇನೆ ಅದಾದ ನಂತರ ನನಗೆ ಸಾವಿನ ಭಯವಿಲ್ಲ ನಾನು ನನ್ನ ದೇಹದಿಂದ ಹೊರಗಿದ್ದರೆ ನನ್ನ ದೇಹಕ್ಕಿಂತ ನಾನು ಹೆಚ್ಚು ಎಂದು ನಾನು ಅರಿತುಕೊಂಡಿದ್ದೇನೆ ಹಾಗಾಗಿ ಆತಂಕ ಸಾಕಷ್ಟು ಕಡಿಮೆಯಾಗಿದೆ ನಾನು ಲವಲವಿಕೆಯಿಂದ ಜೀವನವನ್ನು ನಡೆಸುತ್ತಿದ್ದೇನೆ ಜೀವನವು ಈಗ ವಿಭಿನ್ನವಾಗಿದೆ ಮತ್ತು ಸುಂದರವಾಗಿದೆ ಶ್ರೀ ಪರಂಜ್ಯೋತಿ ಕಲ್ಕಿ ಅಮ್ಮ ಭಗವಾನ್ ಈ ಸುಂದರವಾದ ಸ್ಥಿತಿಯನ್ನು ಅನುಗ್ರಹಿಸಿರುವುದಕ್ಕೆ ಅನಂತಾನಂತ ಧನ್ಯವಾದಗಳು